ಆತ್ಮೀಯ ವೀಕ್ಷಕರೇ, ನಾಳೆ ಫೆಬ್ರವರಿ 27ರಂದು ಸರ್ಕಾರಿ ನೌಕರರ ಮಹಾಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಈ ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ ನಿಯರ್ಲಿ 2.5 ಲ್ಯಾಕ್ಸ್, 2-2.5 ಲಕ್ಷ ಸರ್ಕಾರಿ ನೌಕರರು ಭಾಗವಹಿಸುವ ಚಾನ್ಸಸ್ ಇದೆ. ಈ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಬರ್ತಾರೆ, ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಹ ಭಾಗವಹಿಸುವ ಚಾನ್ಸಸ್ ದಟ್ಟವಾಗಿದೆ. ಈ ಒಂದು ಮಹಾಸಭೆಯಲ್ಲಿ ಮುಖ್ಯಮಂತ್ರಿಗಳು ನಿಜವಾಗ್ಲೂ ನೌಕರರ ಬೇಡಿಕೆಗಳನ್ನ ಈಡೇರಿಸ್ತಾರ ಅಥವಾ ಇನ್ನೂ ಟೈಮನ್ನ ಕೇಳಿ ಡೇಟನ್ನ ಎಕ್ಸ್ಟೆಂಡ್ ಮಾಡ್ತಾರ? ಬಟ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರ ಪ್ರಕಾರ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಪಾಸಿಟಿವ್ ಆಗಿದ್ದಾರೆ, ನಾವು ಹೇಳಿದ್ದೆಲ್ಲ ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ತುಂಬಾ ಇದೆ, ಹಾಗಾಗಿ ನೀವೇ ನೋಡಿ ಸಮಾವೇಶದಲ್ಲಿ ಅಂತ ಹೇಳಿದ್ದಾರೆ. ಮೇ ಬಿ ನಾಳೆ ಸಮಾವೇಶದಲ್ಲಿ 7th Pay Commission ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ಇದೆ. ಇನ್ನು OPS ಬಗ್ಗೆ ನೋಡಿದ್ರೆ ಸೊ ಮೇ ಬಿ ಡಿಲೇ ಆಗಬಹುದು. ಎನಿವೆ, ನಾಳೆ ಸಮಾವೇಶದಲ್ಲಿ ನಡೆಯೋ ಘಟನೆಗಳ ಬಗ್ಗೆ ವೇಯ್ಟ್ ಮಾಡೋಣ.